ಇವರಿಬ್ಬರು ಅಕ್ಕ ತಂಗಿ. ತಂಗಿಯ ಮೇಲಿನ ಸೇಡಿಗೆ ಆಕೆಯ ಮಗುವನ್ನೇ ಕೊಂದಂತಹ ದೊಡ್ಡಮ್ಮ. ಈ ಕುರಿತಂತೆ ಮತ್ತೊಂದು ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ. ಯಾಕೆ ಕಮೆಂಟ್ಸ್ ಎಲ್ಲ ಮಿಸ್ ಮ್ಯಾಚ್ ಆಗ್ತಾ ಇದೆ? ಕೊಂದು ಹಾಕಿದ್ದಾರೆ ದೊಡ್ಡಮ್ಮ. ಆರು ವರ್ಷದ ಮಧು ಎಂಬ ಗಂಡು ಮಗುವನ್ನ ಕೊಂದು ಹಾಕಿದ್ದಾರೆ ದೊಡ್ಡಮ್ಮ. ಮಗು ತಲೆಗೆ ಹೊಡೆದು ನಿರ್ಜನ ಪ್ರದೇಶದಲ್ಲಿ ಕೊಂದು ಹೂತು ಹಾಕಿದ್ದಾಳೆ. ಎಂತಹ ಪಾಪಿ ಇರ್ಬೋದು ಇವರು. ಮತ್ತೊಂದು ಹೆಣ್ಣು ಮಗು ಮನುಶ್ರೀ ಕರೆದೊಯ್ದು ಬೆಂಗಳೂರಿನಲ್ಲಿ ಮಾರಾಟಕ್ಕೆ ಯತ್ನವನ್ನ ಮಾಡಿದ್ದಾರೆ. ಇದು ಚಿಕ್ಕಬಳ್ಳಾಪುರ ತಾಲೂಕಿನ ಮುತ್ತುಕದಹಳ್ಳಿ ನಿವಾಸಿಗಳಾಗಿದ್ರು ಇವರಿಬ್ರು ಅಕ್ಕ ತಂಗಿಯರು. ಗಂಡಂದಿರನ್ನ ಬಿಟ್ಟು ತವರೂರಲ್ಲೇ ವಾಸವಾಗಿರುವಂತಹ ಅಂಬಿಕಾ ಹಾಗೂ ಅನಿತಾ ಅಂತ ಹೇಳಲಾಗ್ತಿದೆ. ಅಕ್ಕ ಅಂಬಿಕಾ ಎಂಬುವಳಿಂದ ತಂಗಿ ಮಗನ ಕೊಂದ ಹೀನ ಕೃತ್ಯವನ್ನ ಬೆಸಗಿದ್ದಾರೆ ಅಕ್ಕ ತಂಗಿಯವರು. ಪೇರೆಸಂದ್ರ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ಕೂಡ ದಾಖಲಾಗಿದೆ. ಇವರಿಬ್ರು ಕೂಡ ಅಕ್ಕ ತಂಗಿ ಆಗಿದ್ರು. ತಂಗಿಯ ಮೇಲಿನ ಸೇಡಿನಗೋಸ್ಕರ ಆಕೆಯ ಮಗುವನ್ನೇ ಕೊಂದು ಹಾಕಿದಂತಹ ಆ ಪಾಪಿ ದೊಡ್ಡಮ್ಮ. ನೋಡಿ ಎಂತ ಕಾಲ ಬಂತು. ಕಂದ ಮಗಳು ಏನ್ ಮಾಡಿರ್ಬಹುದು, ಇವರಿಬ್ಬರ ಮಧ್ಯದಲ್ಲಿ ಕಿತ್ತಾಟಗಳು ಆದಾಗ ಆ ಮಗು ಏನ್ ಮಾಡಿರ್ಬಹುದು ಅಂತ. ಪೇರೆಸಂದ್ರ ಪೊಲೀಸ್ ಠಾಣೆ ಪೊಲೀಸರಿಂದ ಆರೋಪಿ ಅಂಬಿಕಾಳನ್ನ ಈಗಾಗಲೇ ವಶಕ್ಕೆ ಪಡೆದುಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರ DYSP ಶಿವಕುಮಾರ್ ಇಂದ ಆರೋಪಿಯ ವಿಚಾರಣೆಯನ್ನ ಕೂಡ ನಡೆಸಿದ್ದಾರೆ. ಆ ಮಗು ಏನು ಮಾಡಿತ್ತು ಅನ್ನೋದು ಕೂಡ ಇಲ್ಲಿ ಬಹಳ ಪ್ರಮುಖವಾಗಿ ಎಲ್ಲರ ಮನಸ್ಸಲ್ಲೂ ಕೂಡ ಕಾಡ್ತಾ ಇರುವಂತಹ ಪ್ರಶ್ನೆ. ಇವರಿಬ್ರು ಅಕ್ಕ ತಂಗಿ, ಇವರ ಸೇಡು ಸಿಟ್ಟು ಏನೇ ಇದ್ರು ಕೂಡ ಇವರಿಬ್ರು ಬಗೆಹರಿಸ್ಕೊಳ್ಬೇಕಾಗಿತ್ತು. ಆದ್ರೆ ಆ ಮಗುವನ್ನ ಯಾಕೆ ಟಾರ್ಗೆಟ್ ಮಾಡಿದ್ರು ಅನ್ನುವಂಥದ್ದು ಇಲ್ಲಿ ಬಹಳ ಪ್ರಮುಖವಾಗಿ ನಾವು ಗಮನಿಸ್ತಾ ಇದ್ದೀವಿ. ದೃಶ್ಯಗಳಲ್ಲಿ ಆರು ವರ್ಷದ ಮಗು ಎಂಬ ಗಂಡು ಮಗುವನ್ನ ಕೊಂದು ಹಾಕಿದ್ದಾಳೆ. ಇನ್ನೊಂದು ಹೆಣ್ಣು ಮಗು ಮನುಶ್ರೀ ಅವಳನ್ನ ಬೆಂಗಳೂರಿನಲ್ಲಿ ಮಾರಾಟಕ್ಕೆ ಪ್ರಯತ್ನ ಕೂಡ ಮಾಡಿದ್ದಾಳಂತೆ ಅಕ್ಕ ಅಂಬಿಕಾ ಅಂತ ಹೇಳಲಾಗ್ತಾ ಇದೆ. ಪೇರೆಸಂದ್ರ ಪೊಲೀಸ್ ಠಾಣೆ ಪೊಲೀಸರಿಂದ ಆರೋಪಿ ಅಂಬಿಕಾಳು ಈಗಾಗಲೇ ವಶದಲ್ಲೇ ಇದ್ದಾಳೆ. ತನಿಖೆ ಕೂಡ ಆರಂಭಗೊಳಿಸಿದ್ದಾರೆ. ಚಿಕ್ಕಬಳ್ಳಾಪುರ DYSP ಶಿವಕುಮಾರ್ ಇಂದ ಆರೋಪಿಯ ವಿಚಾರಣೆ ಕೂಡ ನಡೆದಿದೆ. ಹುಡುಕಿಲ್ಲ.